ಮಾನವೀಯತೆ ಮರ್ತಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಯಾಕಂತ ಹೇಳಿದ್ರೆ ನೋಡಿ ನಿನ್ನೆ ಹುಬ್ಬಳ್ಳಿಗೆ ಪ್ರಧಾನಿ ಮೋದಿ ಅವರು ಬಂದಿದ್ರಲ್ವಾ ಓಕೆ ಬಂದಿದ್ರು ರೋಡ್ ಶೋ ನಡೆಸಿದ್ರು ಕಾರ್ಯಕ್ರಮ ಆಯಿತು ನಮ್ಮ ಜನ ಕೂಡ ನಿಂತು ನೋಡ್ತಾ ಇದ್ರು ಆದ್ರೆ ಮೋದಿ ಸಂಚರಿಸುವಂತ ರಸ್ತೆಯಲ್ಲಿ ವಾಹನಗಳಿಗೆ ನಿರ್ಬಂಧ ಹಾಕಲಾಗಿತ್ತು ಭದ್ರತೆ ನೆಪದಲ್ಲಿ ಆಂಬ್ಯುಲೆನ್ಸ್ ಗೆ ದಾರಿ ಬಿಡಲಿಲ್ಲ ನೋಡಿ ಪೊಲೀಸರು ಇಲ್ಲೇ ಆಗಿದ್ರು ಮಾನವೀಯತೆ ಯಾಕೆ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಒಳಗಡೆ ಇದ್ದ ರೋಗಿ ಮುಗಿದ ಕಥೆ ಅಲ್ಲ 2-3 ಅವರ್ ಬ್ಲಾಕ್ ಆದ್ರೆ ಏನು ಇರಕಾಗುತ್ತಾ ಏನ್ ನಾರ್ಮಲ್ ಪೇಷಂಟಾ ಜ್ವರ ಶೀತನಾ ಮೋದಿ ಬರುವ 4 ಗಂಟೆಗಳ ಮುಂಚಿತವಾಗಿ ರಸ್ತೆನ ಬಂದ್ ಮಾಡಿದ್ರು ನೋಡಿ 4 ಅವರ್ ಮುಂಚೆನೆ ಮೋದಿ ಅವರು ಇನ್ನು ಅಲ್ಲಿ ಡೆಲ್ಲಿಲಿ ಇದ್ರಲ್ವಾ ಅದಕ್ಕಿಂತ ಮುಂಚೆನೆ ಆಂಬ್ಯುಲೆನ್ಸ್ ಗೆ ದಾರಿ ಬಿಡದೆ ಮಾರ್ಗ ಬದಲಿಸೋಕೆ ಸೂಚನೆ ಕೊಟ್ರು ಸೋಶಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ ನಾವು ನೋಡ್ತಾ ಇದೀವಲ್ಲ ದೃಶ್ಯಗಳಲ್ಲಿ ಆಂಬ್ಯುಲೆನ್ಸ್ ಬಂದಿದೆ ನೋಡಿ ಕೈ ಮಾಡ್ತಿದ್ರು ಹಂಗ ಹೋಗ ಹಿಂಗ ಹೋಗ ಆ ಕ್ರಾಸಲ್ಲಿ ಹೋಗು ಅಂತ ಹೇಳಿ ಅಲ್ಲ ಅಲ್ಲಿ ಬಿಟ್ಟಿದ್ರೆ ಏನಾಗ್ತಿದ್ರೆ ಏನಾಗ್ತಿತ್ತು ಅದು ಆಂಬ್ಯುಲೆನ್ಸ್ ತುರ್ತು ಸೇವೆ ಅದಕ್ಕೆ ಅವಕಾಶ ಕೊಡದಿದ್ರೆ ಹೆಂಗ್ರಿ ಇನ್ನು 4 ಅವರ್ ಟೈಮ್ ಇತ್ತಲ್ಲ 4 ಅವರ್ ಟೈಮ್ ಇತ್ತು ಮೋದಿ ಅವರು ಬರಲಿಕ್ಕೆ ಹೋಗ್ಲಿ 4 ಅವರ್ ಬೇಡ 2 ಅವರ್ ಟೈಮ್ ಇತ್ತು ಅನ್ಕೊಳ್ಳೋಣ ಇನ್ನು ಮೋದಿ ಅವರು ಅಲ್ಲೇ ಡೆಲ್ಲಿಲಿ ಇದ್ರು ಬಿಟ್ಟಿದ್ರೆ ಏನಾಗ್ತಿತ್ರಿ ಅದೆರಡಲ್ಲಿ ಬಿಟ್ಟಿದ್ರೆ ಏನಾಗ್ತಿತ್ತು ಈ ಹಿಂದೆ ಸ್ವತಃ ಪ್ರಧಾನಿ ಮೋದಿ ಅವರ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಆಂಬ್ಯುಲೆನ್ಸ್ ಗೆ ದಾರಿ ಬಿಟ್ಟಂತ ಉದಾಹರಣೆಗಳಿದಾವೆ ಅವರೇ ದಾರಿ ಮಾಡಿ ಕೊಟ್ಟಿದ್ದಾರೆ ಕಾರ್ಯಕ್ರಮಗಳಲ್ಲಿ ಆದರೆ ಇಲ್ಲಿ ಪೊಲೀಸರು ಆಂಬ್ಯುಲೆನ್ಸ್ ಗೆ ಬೇರೆ ಮಾರ್ಗವನ್ನ ತೋರಿಸ್ತಾರೆ ಅಂತಂದ್ರೆ ನಿಮಗೆ ಮಾನವೀಯತೆಯ ಮೌಲ್ಯಗಳು ಗೊತ್ತಿಲ್ವಾ ಅದೇ ಯಾರಾದರೂ ವಿಐಪಿ ಗಳಾಗಿದ್ರೆ ವಿಐಪಿ ಗಳಾಗಿದ್ರೆ ಬಿಟ್ಬಿಡ್ತಾ ಇದ್ರಲ್ವಾ ಹೋಗಿ ಬಿಟ್ಟು ಬರ್ತಿದ್ರೆ ನೀವೇ ಆಸ್ಪತ್ರೆಗೆ ಹೋಗಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿದ್ರು ಅಳವಡಿಕೆ ಮಾಡಲಿ ಬೇಡ ಅಂತ ಹೇಳಲ್ಲ ಹೌದು ಪ್ರಧಾನಿಯವರು ಮೋದಿ ಬರ್ತಿದ್ದಾರೆ ಭದ್ರತೆ ಬಹಳ ಮುಖ್ಯ ನಮಗೆ ಚೆನ್ನಾಗಿ ಗೊತ್ತಿದೆ ಆದರೆ ಆಂಬ್ಯುಲೆನ್ಸ್ ಬಿಟ್ಟಿದ್ರೆ ಏನಾಗ್ತಾ ಇತ್ತು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ರೋಗಿಯನ್ನ ಆಂಬ್ಯುಲೆನ್ಸ್ ಹೊತ್ತು ತಂದಿತ್ತು ಹುಬ್ಬಳ್ಳಿಯ ಮಂಜುನಾಥ ನಗರದ ಕ್ರಾಸ್ ಬಳಿ ಆಂಬ್ಯುಲೆನ್ಸ್ ಬಂದಿತ್ತು ಆದರೆ ಆಂಬ್ಯುಲೆನ್ಸ್ ದಾರಿ ಬಿಡದೆ ಬೇರೆ ದಾರಿಯಲ್ಲಿ ಹೋಗಿ ಅಂತ ಅವರು ಹೇಳಿದರು ಬೇರೆ ಮಾರ್ಗದಲ್ಲಿ ಹೋಗಿ ಅಂತ ಪೊಲೀಸರು ಕಳಿಸಿದ್ದಾರೆ ಅಲ್ಲದೆ ಸೈರನ್ ಕೂಡ ಬಂದ್ ಮಾಡಿಸಿ ವಾಪಸ್ ಕಳಿಸಿದ್ದಾರೆ ಇದೆಲ್ಲವನ್ನ ಮೊಬೈಲ್ ನಿಂದ ಹೇಳಿದ ಸ್ಥಳೀಯರು ಅಲ್ರಿ ಸೈರನ್ ಹಾಕಿ ಬಂದ್ ಮಾಡಿಸ್ತೀರಿ ಆಂಬ್ಯುಲೆನ್ಸ್ ಇದೆ ಅಂತ ಗೊತ್ತಾಗಬೇಕಲ್ಲ ಅಲ್ಲಿ ಹಾಗಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಯಲ್ಲಪ್ಪ ಓಕೆ ಪ್ರಧಾನಿಯವರು ಭದ್ರತೆ ಇದೆಲ್ಲ ಓಕೆ ಪ್ರೋಟೋಕಾಲ್ ಓಕೆ ಆದರೆ 4-3 ಮುಂಚೆನೆ ಇವರು ಆಂಬ್ಯುಲೆನ್ಸ್ಗೆ ದಾರಿ ಬಿಡಲ್ಲ ಟೈಮ್ ಇದ್ದಾಗ ಅಂತ ಹೇಳಿದ್ರೆ ಅಂದ್ರೆ ಜೀವಕ್ಕೆ ಬೆಲೆನೇ ಇಲ್ವಾ ದೊಡ್ಡ ಕಾರ್ಯಕ್ರಮನೇ ಮುಖ್ಯ ಆಯ್ತಾ ಅಂತ ಇಲ್ಲಿ ಪ್ರಭು ಏನು ನಿನ್ನೆ ಪ್ರಧಾನಮಂತ್ರಿ ಅವರ 2 ತಾಸಿನ ಕಾರ್ಯಕ್ರಮಕ್ಕೆ 2 ದಿನಗಳ ಕಾಲ ಸಂಪೂರ್ಣವಾಗಿ ಹುಬ್ಬಳ್ಳಿ ಧಾರವಾಡವನ್ನ ಬಂದ್ ಮಾಡಲಾಗಿತ್ತು ಮತ್ತು ಹುಬ್ಬಳ್ಳಿ ಧಾರವಾಡ ಜನರೇ ಇದರಲ್ಲಿ ಅಸ್ತವ್ಯಸ್ತವಾಗಿತ್ತು ಇದು ಒಂದು ಕಡೆ ಆದ್ರೆ ದುಡಿಯುವ ಕೈಗಳಿಗೆ ಇವತ್ತು ಕೈ ಕಟ್ಟಿ ಹಾಕುವಂತಹ ಕೆಲಸವನ್ನ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಒಂದು ಕಡೆ ಮಾಡಿದ್ರೆ ಇನ್ನೊಂದು ಕಡೆ ಅಂತಂದ್ರೆ ನರೇಂದ್ರ ಮೋದಿ ಅವರ ಒಂದು ರೋಡ್ ಶೋ ಇತ್ತು ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ರೈಲ್ವೆ ನಿಲ್ದಾಣದವರೆಗೆ ಇಲ್ಲಿ 8 ಕಿಲೋಮೀಟರ್ ರೋಡ್ ಶೋ ಏನಿತ್ತು ಆ 8 ಕಿಲೋಮೀಟರ್ ಏನು ರಸ್ತೆ ಅಕ್ಕಪಕ್ಕದಲ್ಲಿ ಬ್ಯಾರಿಕೇಡ್ ಗಳನ್ನಾಗಿತ್ತು ಬ್ಯಾರಿಕೇಡ್ ಗಳನ್ನ ಹಾಕಿ ಒಂದು ನೆರಪಿಳ್ಳೆಯು ಒಳಗಡೆ ಬ್ಯಾರಿಕೇಡ್ ಒಳಗಡೆ ಬರದಂತೆ ಇಲ್ಲಿ ಭದ್ರತೆಯನ್ನ ವಹಿಸಲಾಗಿತ್ತು ಇದು ನರೇಂದ್ರ ಮೋದಿ ಅವರಿಗೆ ಭದ್ರತೆ ಕೊಡಲೇಬೇಕು ಕೊಡ್ಲಿ ಆದ್ರೆ ಇಲ್ಲಿ ಅಂದ್ರೆ ಅಷ್ಟೇ ಮಾನವೀಯತೆಯನ್ನ ಇಲ್ಲಿ ಅಂದ್ರೆ ರೋಗಿಗಳ ಮೇಲೆ ತೋರಿಸಬೇಕಾಗಿತ್ತು ಏನು ಅಂತಂದ್ರೆ ಇಲ್ಲಿ ಹುಬ್ಬಳ್ಳಿಯ ಗೋಕುಲ್ ರಸ್ತೆ ಅಂದ್ರೆ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಹುಬ್ಬಳ್ಳಿಯ ಗೋಕುಲ್ ರಸ್ತೆ ಈ ಒಂದು ಗೋಕುಲ್ ರಸ್ತೆಯ ಮಂಜುನಾಥ ಕ್ರಾಸ್ ನಲ್ಲಿ ಒಂದು ರೋಗಿಯನ್ನ ಹೊತ್ತು ಇಲ್ಲಿ ಆಂಬ್ಯುಲೆನ್ಸ್ ಬರುತ್ತೆ ಇಲ್ಲಿ ಸೈರನ್ ಹಾಕಿಕೊಂಡು ಬರುತ್ತೆ ಆದ್ರೆ ಅಲ್ಲಿ ರಸ್ತೆಗೆ ಅಡ್ಡಲಾಗಿ ಇಲ್ಲಿ ಅಂತಂದ್ರೆ ಏನು ಪ್ರಮುಖ ಏನು ಸಂಪರ್ಕ ಕಲ್ಪಿಸುವಂತಹ ಏನು ಕ್ರಾಸ್ ಏನಿದೆ ಆ ಒಂದು ಕ್ರಾಸ್ ಗೆ ಇಲ್ಲಿ ಅಡ್ಡಲಾಗಿ ಬ್ಯಾರಿಕೇಡ್ ಗಳನ್ನ ಹಾಕುತ್ತೆ ಬ್ಯಾರಿಕೇಡ್ ಗಳನ್ನ ಹಾಕಿದ್ರಿಂದ ಇಲ್ಲಿ ಅಂತಂದ್ರೆ ಆ ಆಂಬ್ಯುಲೆನ್ಸ್ ಬಂದು ಇಲ್ಲಿ ಸೈರನ್ ಹಾಕುತ್ತೆ ಸೈರನ್ ಹಾಕಿದ್ರು ಇಲ್ಲಿ ಅಂತಂದ್ರೆ ಇಲ್ಲಿರುವಂತಹ ಏನು ಸ್ಥಳೀಯಲ್ಲಿ ಆ ಸ್ಥಳದಲ್ಲಿ ಏನು ಭದ್ರತೆಗಾಗಿ ನಿಯೋಜನೆಗೊಂಡಂತಹ ಪೊಲೀಸರು ಆ ಬ್ಯಾರಿಕೇಡ್ ಗಳನ್ನ ತೆರವುಗೊಳಿಸಬೇಕಾಗಿತ್ತು ಇಲ್ಲಿ ಆಂಬ್ಯುಲೆನ್ಸ್ ಗೆ ಇಲ್ಲಿ ಅವಕಾಶವನ್ನ ಮಾಡಿಕೊಡಬೇಕಾಗಿತ್ತು ಆದ್ರೆ ಅದನ್ನ ಮಾಡ್ಲೇ ಇಲ್ಲ ಅಂದ್ರೆ ಇಲ್ಲಿ ಅಂದ್ರೆ ಮಧ್ಯಾಹ್ನ 3:30 ಇಲ್ಲಿ ನರೇಂದ್ರ ಮೋದಿ ಬರಬೇಕಾಗಿತ್ತು ಅದರ ಮುಂಚಿತವಾಗಿ ಇಲ್ಲಿ ಅಂದ್ರೆ 4 ಗಂಟೆಗಳ ಕಾಲ ಇಲ್ಲಿ ಅಂತಂದ್ರೆ ಸಂಪೂರ್ಣವಾಗಿ ರಸ್ತೆಯನ್ನ ಬ್ಯಾರಿಕೇಡ್ ಗಳನ್ನ ಹಾಕಿ ಇಲ್ಲಿ ಅಂತಂದ್ರೆ ಇಲ್ಲಿ ಬಂದ್ ಮಾಡಲಾಗಿತ್ತು ಇದರಿಂದ ಇಲ್ಲಿ ಅಂತಂದ್ರೆ ಆ ಆಂಬ್ಯುಲೆನ್ಸ್ ನಲ್ಲಿದ್ದಂತಹ ರೋಗಿ ಇಲ್ಲಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾದ್ರು ಇಲ್ಲಿ ಈ ಹುಬ್ಬಳ್ಳಿ ದಾಡ ಪೊಲೀಸರಿಗೆ ಅದರಲ್ಲಿ ಗೋಕುಲ್ ರೋಡ್ ಪೊಲೀಸರಿಗೆ ಇಲ್ಲಿ ಮಾನವೀಯತೆ ಸತ್ಯ ಹೋಯ್ತಾ ಅನ್ನೋದು ಇಲ್ಲಿ ಅಂತಾರೆ ಇವತ್ತು ಸಾಮಾಜಿಕ ಜಾಲ
ಜಾಲತಾಣಗಳಲ್ಲಿ ಇವತ್ತು ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಒಂದು ವಿಡಿಯೋವನ್ನು ಮಾಡ್ತಾರೆ, ಸ್ಥಳೀಯರು ಏನು ಅಲ್ಲಿ ಅಂದ್ರೆ ಮೋದಿಯನ್ನ ಆ ಕಡೆ ಈ ಬ್ಯಾರಿಕೇಡ್ನ ಆ ಕಡೆ ಈ ಕಡೆ ಏನು ಇಲ್ಲಿ ಹುಬ್ಬಳ್ಳಿಯ ಜನ ನಿಂತಿರ್ತಾರೆ ಅವರೇ ಇಲ್ಲಿ ಅಂತಂದ್ರೆ ಆ ಒಂದು ವಿಡಿಯೋವನ್ನ ತಮ್ಮ ಮೊಬೈಲ್ ಅಲ್ಲಿ ದೃಶ್ಯೀಕರಿಸ್ತಾರೆ. ದೃಶ್ಯೀಕರಣ ಮಾಡ್ಕೊಂಡು ಇಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲಿ ವೈರಲ್ ಮಾಡ್ತಾರೆ. ವೈರಲ್ ಮಾಡಿದ ನಂತರ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ಈ ಸಂಬಂಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಅದರಲ್ಲಿ ಗೋಕುಲ್ ರೋಡ್ ಪೊಲೀಸರಿಗೆ ಮಾನವೀಯತೆನೇ ಇಲ್ವಾ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ನರೇಂದ್ರ ಮೋದಿಗೆ ಎಷ್ಟು ಭದ್ರತೆ ಅಷ್ಟೇ ಮುಖ್ಯವೋ ಇಲ್ಲಿ ಬಡ ರೋಗಿಗೆ ಇಲ್ಲಿ ಅವನ ಆರೋಗ್ಯ ಕಾಪಾಡಿಕೊಳ್ಳೋದು ಅವನ ಜೀವನ ಕಾಪಾಡಿಕೊಳ್ಳುವುದು ಇಲ್ಲಿ ಪೊಲೀಸರಿಗೂ ಅಷ್ಟೇ ಜವಾಬ್ದಾರಿ ಇರಬೇಕು. ಆದರೆ ಅದನ್ನ ಬಿಟ್ಟು ಇಲ್ಲಿ ನರೇಂದ್ರ ಮೋದಿಯವರ ಮೇಲೆ ಇರುವಂತಹ ಪ್ರೀತಿ ಇಲ್ಲಿ ಬಡವರ ಮೇಲೆ ಯಾಕೆ ಇಲ್ಲ ಅಂತೇಳಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲಿ ಅಂತಂದ್ರೆ ಇಲ್ಲಿ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇಲ್ಲಿ ಕಮೆಂಟ್ ಅನ್ನು ಹಾಕ್ತಾ ಇದ್ದಾರೆ ಪ್ರಭು. ಅಂದ್ರೆ ಎಲ್ಲಪ್ಪ, ದಾರಿ ಬಿಟ್ಟಿದ್ರೆ ಏನ್ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಅವರ ಒಂದು ಕಾರ್ಯಕ್ರಮ ಏನೋ ರೋಡ್ ಶೋ ಮಾಡ್ತಾ ಇದ್ರು, ಏನೋ ಒಂದು ರ್ಯಾಲಿ ಮಾಡ್ತಾ ಇದ್ರು. ಆಗ ಅಭಿನಂದಿಸ್ ಬಂದ್ರು ಕೂಡ ಮೋಸ್ಟ್ಲಿ ದೊಡ್ಡ ದೊಡ್ಡ ನಾಯಕರೇ ದಾರಿ ಬಿಟ್ಟಂಥ ಉದಾಹರಣೆಗಳು ಸಾಕಷ್ಟು ಇದೆ, ಬಟ್ ಇಲ್ಲಿ ಕೆಳಗಿರುವಂಥವರೇ ಅವ್ರಿಗಿಂತ ಜಾಸ್ತಿಯಾಗಿ ಇದು ಮಾಡ್ತಾರೆ ಅಂತ ಹೇಳಿ ವರ್ತನೆಗಳು. ಪ್ರಭು, ಇಲ್ಲಿ ಅಂತಂದ್ರೆ ನಾವು ಮೊದಲೇ ಹೇಳಿದಾಗೆ ಇಲ್ಲಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಕೇವಲ 2 ಗಂಟೆಗಳ ಕಾಲ, ಅಂದ್ರೆ ನಿನ್ನೆ ಇಲ್ಲಿ ಸಾಯಂಕಾಲ ಅಂದ್ರೆ 4 ಗಂಟೆಗೆ ಕಾರ್ಯಕ್ರಮ ಇತ್ತು, ಇಲ್ಲಿ 6 ಗಂಟೆಗೆ ಈ ಕಾರ್ಯಕ್ರಮ ಮುಗಿದು ಹೋಗ್ಬೇಕು. ಕೇವಲ 2 ಗಂಟೆ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಹುಬ್ಬಳ್ಳಿ ಧಾರವಾಡವನ್ನ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಬಂದ್ ಮಾಡಿದ್ದು 2 ದಿನಗಳ ಕಾಲ. ಅಂದ್ರೆ ಇಲ್ಲಿ ರೈಲ್ವೆ ಮೈದಾನದಿಂದ ವಿಮಾನ ನಿಲ್ದಾಣದವರೆಗೂ ಆ ರಸ್ತೆ ಅಕ್ಕಪಕ್ಕ ಇಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿದ್ರು, ಸಂಪೂರ್ಣವಾಗಿ ಇಲ್ಲಿ ರಸ್ತೆಗಳನ್ನೇ ಬಂದ್ ಮಾಡ್ಲಿಕ್ಕೆ ಇಲ್ಲಿ ಮುಂದಾದ್ರು. ಆದ್ರೆ ಇಲ್ಲಿ ಬಡ ರೋಗಿಗೆ ಆರೋಗ್ಯ ಕಾಪಾಡ್ಕೋಬೇಕಾಗಿದ್ದು, ಬಡ ಯಾರೇ ಇಲ್ಲಿ ಇಲ್ಲಿ ಆಂಬುಲೆನ್ಸ್ ಗೆ ದಾರಿ ಮಾಡಿಕೊಡ್ಬೇಕಾಗಿದ್ದು ಪೊಲೀಸರ ಜವಾಬ್ದಾರಿ. ಆದ್ರೆ ಅದನ್ನ ಇಲ್ಲಿ ಪೊಲೀಸರು ಮರೆತು ಬಿಟ್ರು. ಯಾಕೆಂದ್ರೆ ಇಲ್ಲಿ ಒಬ್ಬ ಬಡ ರೋಗಿ ಆ ಆಂಬುಲೆನ್ಸ್ ಅಲ್ಲಿ ಬಂದಂತವನು ಒಬ್ಬ ಬಡ ರೋಗಿ ಇಲ್ಲಿ ಸೈರನ್ ಹಾಕಿಕೊಂಡು ಬರ್ತಾನೆ, ಅಲ್ಲಿ ಭದ್ರತೆ ಆಗಿದಂತಹ ಪೊಲೀಸರು ಆ ಸೈರನ್ ಅನ್ನ ಬಂದ್ ಮಾಡ್ತಾರೆ, ನೀನು ಬೇರೆ ಮಾರ್ಗಕ್ಕೆ ಹೋಗು ಅಂತೇಳಿ ವಾಪಸ್ ಕಳ್ತಾರೆ. ಇದು ಎಷ್ಟು ಸರಿ ಅನ್ನೋದು ಇವತ್ತು ಅವಳಿ ನಗರ ಜನರ ಪ್ರಶ್ನೆ ಆಗಿದೆ ಪ್ರಭು. ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ.